दिवंगत पुनीत राजकुमार अवरु कर्नाटक कंडंत ओब्ब अपरूपद कलाविद राजकुमार कुटुंबदल्लि जनसि राजकुमार गिंतनू हेच्चिन ओंदु ख्यातियन्न सिनिमा रंगदल्लि इरबहुदु सामाजिक चटुवटिके इरबहुदु ಬಡವರ ಸಹಾಯ ಮಾಡುವಂತ ವಿಚಾರ ಇರಬಹುದು ಎಲ್ಲದರಲ್ಲೂ ಕೂಡ ಮುಂಚೂಣಿಯಲ್ಲಿ ಇದ್ದಂತ ದಿವಂಗತ ಪುನೀತ್ ರಾಜಕುಮಾರ್ ಅವರು ನಮ್ಮ ನಗಲಿ ಒಂದು ವರ್ಷ ಆಗಿದೆ ಇಂತ ಒಬ್ಬ ಮೇರು ನಟ ಮತ್ತು ಸಾಮಾಜಿಕ ಕಳಕಳಿ ಇರತಕ್ಕಂತವರು ವಿಶೇಷವಾಗಿ ಸರ್ಕಾರದ ಹಲವಾರು ಯೋಜನೆಗಳಿಗೆ ಚಾಲನೆಯನ್ನು ಕೊಡುವಂಥದ್ರಲ್ಲಿ ಯಾವುದೇ ರೀತಿಯಾದಂಥ ಸಂದಾಯವನ್ನು ಹಣವನ್ನು ಪಡೆಯದೆ ಸರ್ಕಾರದ ಕಾರ್ಯಕ್ರಮದಲ್ಲಿ ಜನಪರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಇವತ್ತು ಮನೆ ಮಾತಾಗಿದ್ದಾರೆ ಮನೆ ಮುಖ್ಯಮಂತ್ರಿಗಳು ಬೀದರ್ ಹೋಗಿದ್ದಾಗೂ ಕೂಡ ಅಲ್ಲಿನ ಸಣ್ಣ ಸಣ್ಣ ಹಳ್ಳಿಯಲ್ಲೂ ಕೂಡ ಪುನೀತ್ ರಾಜಕುಮಾರ್ ಅವರು ಫೋಟೋ ಹಾಕಿಕೊಟ್ಟಿದ್ದಾರೆ ಇವತ್ತು ಕೂಡ ಅವತ್ತು ಒಂದು ವರ್ಷ ಆಗಿದ್ದ ಪುಣ್ಯ ಸ್ಮರಣೆ ಇದೆ ಇವತ್ತು ಕೂಡ ಸಾವಿರಾರು ಜನ ಲಕ್ಷಾಂತರ ಜನ ಬಂದು ಹೋಗ್ತಾ ಇದ್ದಾರೆ ಇವತ್ತೂ ಕೂಡ ನಾನು ಪ್ರತಿದಿನ ಅದೇ ರೋಡಲ್ಲಿ ಓಡಾಡ್ತಾ ಇದ್ದೀನಿ ಒಬ್ಬ ಮನುಷ್ಯ ಸತ್ತರೆ ತೀರ್ಕೊಂಡ್ರೆ ಒಂದು ವಾರ ಬರ್ಬೋದು ಅಥವಾ 10 ದಿನ ಬರ್ಬೋದು 15 ದಿನ ಬರ್ಬೋದು ಆದರೆ ಪ್ರತಿದಿನ ನಾನು ನೋಡ್ತೀನಿ ಅದೇ ರೂಟಲ್ಲಿ ಎವ್ರಿ ಡೇ ನಾನು ಹೋಗ್ತೀನಿ ಪ್ರತಿದಿನವೂ ಕೂಡ ಅಲ್ಲಿ ಸಾವಿರಾರು ಜನ ಕ್ಯೂನಲ್ಲಿ ಹೋಗ್ತಾ ಇರ್ತಾರೆ ಅಲ್ಲಿ ಅಂಗಡಿಗಳು ಬಂದುಬಿಟ್ಟಿದೆ ಒಂದು ಸುಮಾರು 200 ಅಂಗಡಿಗಳು ಬಂದಿದೆ 200 ಜನಕ್ಕೆ ಇವತ್ತು ತರಕಾರಿ ಮಾರುವವರು ಇರ್ಬೋದು ಊಟ ಇರ್ಬೋದು ಕಾಫಿ ಇರ್ಬೋದು ಅವ್ರಿಗೂ ಒಂದು ಜೀವನಾಧಾರ ಆಗೋಗಿದೆ ಆ ಥರದ ಒಂದು ವ್ಯಕ್ತಿತ್ವವನ್ನು ಕರ್ನಾಟಕದ ಇತಿಹಾಸದಲ್ಲಿ ಯಾರೂ ಕೂಡ ಪಡೆದ ಇರೋಂಥ ಒಂದು ಅಭಿಮಾನವನ್ನು ಕನ್ನಡಿಗರ ಹೃದಯದಲ್ಲಿ ನೆಲೆಸಿದ್ದಾರೆ ವಿಶೇಷವಾಗಿ ಯುವಕರು ಕಾಲೇಜ್ ಸ್ಟೂಡೆಂಟ್ ಇರ್ಬೋದು ಶಾಲೆ ಮಕ್ಕಳಿರ್ಬೋದು ತಾಯಂದಿರಿರ್ಬೋದು ಭಾಳ ಪ್ರೀತಿ ಮಾಡುವಂಥ ಅಪ್ಪು ಅವರಿಗೆ ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ನನ್ನ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡಿದ್ದಾರೆ ಉಸ್ತುವಾರಿ ಸಮಿತಿಯನ್ನು ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನಾವು ಅವರಿಗೆ ಕೊಡ್ತಾ ಇದ್ದೀರಿ ನವೆಂಬರ್ 1 ತಾರೀಕು ಸಂಜೆ 4 ಗಂಟೆಯಿಂದ 6 ಗಂಟೆವರೆಗೆ ಕಾರ್ಯಕ್ರಮ ನಡೆಯುತ್ತೆ ವಿಧಾನಸೌಧದ ಮುಂಭಾಗದಲ್ಲಿ ನಡೀತದೆ ವಿಧಾನಸೌಧದ ಮೆಟ್ಟಿಲುಗಳು ಏನಿದೆ ಆ ಮುಂಭಾಗದಲ್ಲಿ ಕಾರ್ಯಕ್ರಮ ನಡೆಯುತ್ತೆ ವಿಜಯಪ್ರಕಾಶ್ ಖ್ಯಾತ ಚಲನಚಿತ್ರ ಗಾಯಕರಾದಂಥ ವಿಜಯಪ್ರಕಾಶ್ ಮತ್ತು ಅವರ ತಂಡದವರು ಕೂಡ ಈ ಒಂದು ಗಾಯನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅವರು ಕೂಡ ಸುಮಾರು 1 ಗಂಟೆಗಳ ಕಾಲ ಅವರ ಗಾಯನ ಇರ್ತದೆ ಸುಮಾರು 5,000 ಜನಕ್ಕೆ ಪಾಸ್ ವ್ಯವಸ್ಥೆಯನ್ನು ನಾವು ಮಾಡ್ತಾಯಿದ್ರಿ ಕನ್ನಡ ಸಂಸ್ಕೃತಿ ಇಲಾಖೆಯ ನಮ್ಮ ಸುನೀಲ್ ಅವರು ಈಗಾಗಲೇ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಯನ್ನು ಮಾಡಿದ್ದಾರೆ ಮಂಜುಳಾ ಅವರು ಕೂಡ ಸೆಕ್ರೆಟ್ರಿ ಅವರು ಅವರು ಕೂಡ ಈಗಾಗಲೇ ಬೇಕಾದಂಥ ತಯಾರಿಯನ್ನು ಮಾಡಿದ್ದಾರೆ ಇದಕ್ಕೆ ಪ್ರಮುಖವಾಗಿ ಪ್ರಶಸ್ತಿ ವಿತರಣಾ ಸಂದರ್ಭ ಒಂದು ನೆನಪಿನಲ್ಲಿ ಉಳಿಯಬೇಕು ಆ ರೀತಿಯ ಒಂದು ಕಾರ್ಯಕ್ರಮ ಆಗಬೇಕು ಅನ್ನೋದು ಮುಖ್ಯಮಂತ್ರಿಗಳ ಇಚ್ಛೆ ಇದೆ ಅದಕ್ಕೋಸ್ಕರ ಕಳೆದ ಒಂದು 10 ಡೇಸಿಂದ ನಾವು ಭಾಳ ಪ್ರಯತ್ನ ಮಾಡಿದ್ದೀರಿ ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನು ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾರೆ ಬಸವರಾಜ ಬೊಮ್ಮಾಯಿಯವರು ಅದೇ ರೀತಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಅವರು ಕೂಡ ಈ ಉಪಸ್ಥಿತಿ ಇರ್ತಾರೆ ಇದಕ್ಕೆ ನಮ್ಮ ಸಿದ್ದರಾಮಯ್ಯನವ್ರನ್ನು ನಾವು ಕರಿತೀರಿ ಹರಿಪ್ರಸಾದ್ ಅವ್ರಿಗೂ ನಾವು ಹೇಳ್ತೀರಿ ಪಿ ಸಿ ಮೋಹನ್ ಅವರು ಮತ್ತು ಸುನೀಲ್ ಅವರು ನಮ್ಮ ಇಲಾಖೆ ಸಚಿವರು ಕೂಡ ಆ ಇಲಾಖೆಯ ವತಿಯಿಂದನೇ ಇದು ನಾವು ಮಾಡ್ತಾ ಇರೋದು ಈ ಥರ ಒಂದು ಇನ್ವಿಟೇಷನನ್ನು ನಾವು ಮಾಡ್ತಾ ಇದ್ದೀರಿ ಈ ಥರ ಓಕೆ ಇದು ಇನ್ನೂ ಫೈನಲೈಸ್ ಆಗಿಲ್ಲ ಕಾಪಿ ಸದ್ಯಕ್ಕೆ ಇದು ಡ್ರಾಫ್ಟ್ ಓಕೆ ಪ್ರಶಸ್ತಿ ಇಲ್ಲಿ ನಿಂತ್ಕೋಬೇಕಾ ಹೆಂಗೆ ಕೂತ ಹಾಂ
ಬಂದಿತ್ತಲ್ಲಪ್ಪ ಅದರ ಬೆಳ್ಳಿ ಆ ಇದರಲ್ಲಿ ಚಿನ್ನದ ಪದಕ ಇರುತ್ತೆ ಆಗೋಲ್ಲ ಇದು ಬೆಳ್ಳಿ ಇದರಲ್ಲಿ ಬರುತ್ತೆ ಇದು ಪೂರ್ತಿ ಇದು ಬೆಳ್ಳಿ ಇದು ಬೆಳ್ಳಿ ಇದರಲ್ಲಿ ಬರುತ್ತೆ ಇದು ಅದು ಅದು ಬಿಟ್ರೆ ಪದಕ ಕೊಡ್ತೀರಿ ಅದು ಚಿನ್ನದ ಪದಕ ಅದು ಅದು 100 ಗ್ರಾಂ ಅನ್ನಮ್ಮ 50 ಗ್ರಾಂ ಚಿನ್ನದ ಪದಕ ಕರ್ನಾಟಕ ರಾಷ್ಟ್ರದ ಪದಕ ಇದುವರೆಗೂ ನಾವು ಕರ್ನಾಟಕ ಸರ್ಕಾರ ಇದುವರೆಗೂ ಕೊಟ್ಟಿರುವಂತ ಹೆಸರುಗಳು ಏನಿದೆ ಹಿಂದೆ ಕೊಟ್ಟಿರೋ ಹಿಂದೆ ಕೊಟ್ಟಿರೋಂತ 8 ಸಾಧಕರಿಗೆ ನಾವು ಕೊಟ್ಟಿದ್ದೀವಿ ಈಗಾಗಲೇ ರಾಷ್ಟ್ರಕವಿ ಕುವೆಂಪು ಅವರಿಗೆ ಡಾಕ್ಟರ್ ರಾಜಕುಮಾರ್ ಅವರಿಗೆ 92ನೇ ಇಸವಿಯಲ್ಲಿ ಎಸ್ ನಿಜಲಿಂಗಪ್ಪ ಅವರಿಗೆ ಸಿ ಎನ್ ಆರ್ ರಾವ್ ಅವರಿಗೆ ಭೀಮಸೇನ ಪಂಡಿತ್ ಭೀಮಸೇನ ಜೋಶಿ ಅವರಿಗೆ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳಿಗೆ ಡಾಕ್ಟರ್ ದೇಜೆ ಜವರೇಗೌಡರಿಗೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರಿಗೆ ಇಷ್ಟು 8 ಜನಕ್ಕೆ ನಾವು ಕೊಡ್ತಾ ಇದ್ದೀರಿ ಇದು 9ನೇ ಪ್ರಶಸ್ತಿ ಈ ಪ್ರಶಸ್ತಿ 9ನೇ ಪ್ರಶಸ್ತಿಯನ್ನ ಪುನೀತ್ ರಾಜಕುಮಾರ್ ಅವರಿಗೆ ನಾವು ಕೊಡ್ತಾ ಇದ್ದೀರಿ ಇದನ್ನು ಕೇಳಿದ್ದೀರಿ ಇದರ ಬಗ್ಗೆ ಮೆಟ್ಲ್ಗಳ ಮೇಲೆ ಹೌದೌದು ಎಲ್ಲರಿಗೂ ಆವತ್ತು ಮಾತಾಡ್ತೀನಿ ನಮ್ಮ ಪೊಲೀಸ್ ಇಲಾಖೆ ಜೊತೆನೇ ಸಂಜೆ ಮೋಸ್ಟ್ಲಿ ಮೀಟಿಂಗ್ ಮಾಡ್ತೀರಿ ಸಂಜೆ ಸುನಿಲ್ ಪ್ರವಾಸದಲ್ಲಿದ್ದಾರೆ ಸುನಿಲ್ ಅವರು ನಮ್ಮ ಮಂತ್ರಿಗಳು ಅವರು ಸಂಜೆ ಬರ್ತಾರೆ 7 ಗಂಟೆಗೆ ಬಂದರೆ ಮಾಡಿ ಯಾಕಂದರೆ ಅಭಿಮಾನದಿಂದ ನಾವು ಏನು ಪಾಸ್ ಕೊಡ್ತಿರೋ ಅದಕ್ಕೆ 10 ಪಟ್ಟು ಜನ ಬರ್ತಾರೆ ಅಲ್ಲಿ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಯಾವುದೇ ಅಡೆತಡೆ ಇರಬಾರ್ದು ಅನ್ನೋದು ನಮ್ಮ ಬಯಕೆ ಇದೆ ಯಾಕಂದರೆ ಪುನೀತ್ ಬಗ್ಗೆ ಬರುವಂಥವ್ರಿಗೆ ಎಲ್ಲೂ ಕೂಡ ತಡೆ ಮಾಡಿದ್ರು ತೊಂದರೆ ಆಯಿತು ಅನ್ನೋದು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇಡೀ ರೋಡನ್ನು ರೋಡಲ್ಲೂ ಕೂಡ ನಿಂತ್ಕೊಳ್ಳೋವಂಥದ್ದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಪೊಲೀಸ್ ಜೊತೆ ಚರ್ಚೆ ಮಾಡಿ ಆಮೇಲೆ ತೀರ್ಮಾನವನ್ನು ನಾವು ಮಾಡ್ತೀರಿ ಒಟ್ಟಿನಾಗ ಎಲ್ಲರಿಗೂ ಕರ್ನಾಟಕದ ನಾನು ನಿನ್ನೆನೂ ಕೂಡ ನೋಡಿದೆ ಒಬ್ಬರು ಹುಬ್ಬಳ್ಳಿಯಿಂದ ನಡ್ಕೊಂಡು ಬಂದಿರೋವಂಥದ್ದು ದರ್ಶನ ಮಾಡೋದಕ್ಕೋಸ್ಕರ ಆ ಥರ ಇಡೀ ಕರ್ನಾಟಕದ ಎಲ್ಲರೂ ಕೂಡ ಈ ಪುನೀತ್ ಅವರಿಗೆ ಏನು ಗೌರವ ಸಲ್ಲಿಸ್ತಾ ಇದೆ ಕರ್ನಾಟಕ ಸರ್ಕಾರ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗವಹಿಸ್ಬೋದು ಪಾಸ್ ಮಾತ್ರ ಅಲ್ಲ ಪಾಸ್ ಇಲ್ದವರು ಕೂಡ ಭಾಗವಹಿಸ್ಬೋದು ಮುಕ್ತ ಆಹ್ವಾನವನ್ನು ಕೊಟ್ಟಿದ್ದೀರಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಪೊಲೀಸ್ ಇಲಾಖೆಗೆ ಸೂಚನೆಯನ್ನು ಕೊಡ್ತೀನಿ ಅದು ಬೇಕಾದಂಥ ಬದಲು ನಿನ್ನ ಅಭಿಪ್ರಾಯದಂತೆ ಏನೋ ಮಾಧ್ಯಮದ ನನ್ನ ಸ್ನೇಹಿತರ ಅಭಿಪ್ರಾಯದಂತೆ ನಾನು ಕೂಡ ಕಂಠೀರವ ಸ್ಟೇಡಿಯಮಲ್ಲೇ ಮಾಡಬೇಕು ಅಂತ ಮೊದಲು ಪ್ರಪೋಸಲನ್ನು ಇಟ್ಟಿದೆ ಅವರ ಕುಟುಂಬದ ಜೊತೆ ನಾವು ಚರ್ಚೆ ಮಾಡಿದ್ದೀರಿ ಅವರ ಶ್ರೀಮತಿಯವ್ರ ಜೊತೆ ಮತ್ತು ಅವರ ಇವರು ರಾಘವೇಂದ್ರ ರಾಜಕುಮಾರ್ ಅವರು ಅವ್ರ ಕುಟುಂಬದವ್ರು ಬಂದಿದ್ದರು ಅವತ್ತು ಅವರೆಲ್ಲರೂ ಇಲ್ಲ ಅದಕ್ಕೊಂದು ಗೌರವ ಬರ್ತತೆ ಹಿಂದೆ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಈ ಅದಕ್ಕೋಸ್ಕರ ಇಲ್ಲಿ ಕೊಡಿ ಅಂತ ಹೇಳಿದರು ಅವರ ಇದನ್ನ ಮೇಲೇ ನಾವು ಕೊಡ್ತಾ ಇದ್ದೀರಿ ಕ್ಲಾರಿಫಿಕೇಶನ್ ಆಯ್ತನಪ್ಪ ಅದೇನು ಮಾಡೋಣ ಪುನೀತ್ಗೋಸ್ಕರ ಏನು ಬೇಕಾದರೂ ನಮ್ಮ ಸಿ ಎಂ ಅವರು ಭಾಳ ಅಭಿಮಾನಿ ಅವ್ರದ್ದು ಅದಕ್ಕೋಸ್ಕರ ನಾನು ರಾಜಕುಮಾರ್ ಭಕ್ತ ಯಾರಿಗಾದರೂ ಅದನ್ನು ನಂಬೋಕ್ಕಾಗದೇ ಇರೋವಂಥ ಸಾವಾದಂಥ ಸಂದರ್ಭದಲ್ಲಿ ನಾನು ಮುಖ್ಯಮಂತ್ರಿಗಳಿಬ್ಬರು ಫಸ್ಟು ಹೋದವ್ರು ನಾವಿಬ್ಬರೇ ನಾವು ನಂಬಕ್ಕೆ ಆಗಲಿಲ್ಲ ಸತ್ತಿದ್ದಾರೆ ಅಂತ ಅನಿಸಿಲ್ಲ ಬೆಡ್ಡಲ್ಲೂ ನೋಡಿದಾಗೂ ಕೂಡ ನಾವು ಡಾಕ್ಟ್ರ್ ಹತ್ರ ಹೇಳಿದ್ರಿ ಇಲ್ಲ ನೋಡಿ ಚೆಕ್ ಮಾಡಿ ಏನೋ ನಾ ಮಿಸ್ಟೇಕ್ ಆಗಿರ್ಬೋದು ಅಂತ ಆ ರೀತಿ ಕಳೆ ಇರೋವಂಥ ಮನುಷ್ಯ ಇವತ್ತು ಆ ನಗುವಿಗೆ ಸಾಟಿ ಯಾರೂ ಇಲ್ಲ ಇವತ್ತು ಪುನೀತ್ ರಾಜಕುಮಾರ್ ಅವರ ನಗುವಿಗೆ ಸಾಟಿ ಇರುವಂಥ ವ್ಯಕ್ತಿ ಯಾರೂ ಇಲ್ಲ ಅಂತಲೇ ನಮ್ಮ ಭಾವನೆ ನ್ಯಾಚುರಲ್ ಸ್ಮೈಲು ನಿಷ್ಕಳಂಕವಾದಂಥ ಒಂದು ನಗು ಏನಿದೆ ಆ ನಗುನ ಮೀರ್ಸೋಕ್ಕೆ ಸಾಧ್ಯವೇ ಇಲ್ಲ ಅದರಿಂದ ಎಲ್ಲರೂ ಮನೆ ಮಗನ ರೀತಿ
ಮನೆ ಮಗನ ರೀತಿ ಪುನೀತ್ ರಾಜಕುಮಾರ್ ಅವರನ್ನ ಪ್ರೀತಿಸುತ್ತಾರೆ ಅದಕ್ಕೋಸ್ಕರ ಒಂದು ವರ್ಷ ಆದರೂ ಕೂಡ ಇನ್ನು ಒಂದು ಚೂರು ಕಡಿಮೆ ಆಗಿಲ್ಲ ಜಾಸ್ತಿ ಆಗ್ತಾ ಇದೆ ಅಭಿಮಾನ ಇನ್ನು ಜಾಸ್ತಿ ಆಗ್ತಾ ಇದೆ ಅದಿಂದ ಅಂತ ವ್ಯಕ್ತಿಗೆ ಕರ್ನಾಟಕ ಸರ್ಕಾರ ಈ ಗೌರವವನ್ನ ಕೊಡ ಮುಖಾಂತರ ಅವರ ಸೇವೆಯನ್ನ ಕಲಾ ಸೇವೆಯನ್ನ ಸಾಮಾಜಿಕ ಸೇವೆಯನ್ನ ನೆನಪಲ್ಲಿ ಉಳಿಬೇಕು ಅನ್ನೋದು ನಮ್ಮ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿ ಅವರ ಅಭಿಪ್ರಾಯ ಅದಕ್ಕೋಸ್ಕರ ಇಡಿ ಸರ್ಕಾರ ಇದನ್ನ ಕೊಡುವಂತದಕ್ಕೆ ಘೋಷಣೆಯನ್ನ ನಾವು ಮಾಡಿದ್ವಿ ಅದನ್ನ ಹೇಳ್ತೀನಿ ಅದನ್ನ ಹೇಳ್ತೀನಿ ಈಗ ಮಾತಾಡ್ತಾ ಇದ್ದೀರಿ ಎಲ್ಲರ ಜೊತೆನೂ ಮಾತಾಡ್ತಾ ಇದ್ದೀರಿ ಯಾರು ಅನ್ನೋದು ನಾ ನಮ್ಮ ಎಲ್ಲ ಬೆಂಗಳೂರಿನ ಎಲ್ಲ ಮಂತ್ರಿಗಳು ಕೂಡ ಇರೋಕ್ಕೆ ಅವರಿಗೆಲ್ಲರಿಗೂ ಪತ್ರ ಬರಿತಾ ಇದ್ದೀನಿ ನಮ್ಮ ನಿಮ್ಮ ಅಭಿಪ್ರಾಯನೇ ನನ್ನ ಅಭಿಪ್ರಾಯ ಮಾಧ್ಯಮದ ಸ್ನೇಹಿತರ ಅಭಿಪ್ರಾಯನೇ ನಂದು ಅಭಿಪ್ರಾಯ ಶಿಕ್ಷಣ ಸಚಿವರ ಗಮನಕ್ಕೆ ತರ್ತೀನಿ ಇದನ್ನು ಪವರ್ ಮಿನಿಸ್ಟರ್ ಈ ಸುನಿಲ್ ಕುಮಾರ್ ಐ ಆಮ್ ರೆವಿನ್ಯೂ ಮಿನಿಸ್ಟರ್ ನಾನು ಜನಸಾಮಾನ್ಯರಲ್ಲಿ ಸಾಮ್ರಾಟನಲ್ಲ ನಾನು ಜನಸಾಮಾನ್ಯರಲ್ಲಿ ಸಾಮಾನ್ಯ ನಾನು ಅವೆಲ್ಲ ಯಾವುದು ಶಾಶ್ವತ ಇಲ್ಲ ಸಾಮ್ರಾಟ ರಾಜ ಅವೆಲ್ಲ ಯಾವುದು ಶಾಶ್ವತ ಇಲ್ಲ ಕೊನೆಗೆ ಸಾಮಾನ್ಯ ಅನ್ನೋದೇ ನಮ್ಮ ಸಾಮಾನ್ಯ ಮುಖ್ಯಮಂತ್ರಿಗಳು ಹೆಂಗಿದ್ದಾರೆ ನೋಡಿದ್ದೀರಲ್ಲ ಬಸವರಾಜ ಸಾಮಾನ್ಯ ಮುಖ್ಯಮಂತ್ರಿ ನಾನು ಸಾಮಾನ್ಯ ಸಚಿವ ಈಗ ನಾ ಅಭಿಮಾನಿಯಾಗಿ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯನೇ ಸೇರಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಆದರೆ ಅದನ್ನು ಶಿಕ್ಷಣ ಸಚಿವರ ಜೊತೆ ಮುಖ್ಯಮಂತ್ರಿಗಳ ಜೊತೆ ಈಗ ಆಗೋಟಿದೆಯಲ್ಲ ಈ ವರ್ಷ ಏನೂ ಆಗಲ್ಲ ಮುಂದಿನ ಇದಕ್ಕೆ ರಿವ್ಯೂ ಬಂದಾಗ ರಿವ್ಯೂ ಮಾಡುವಂಥ ಟೈಮಲ್ಲಿ ಅದನ್ನು ಗಮನ ಹರಿಸ್ಬೇಕಾಗ್ತದೆ ಅದರಿಂದ ಈ ವರ್ಷ ಮುಗ್ದೋಗಿದೆ ಇನ್ನೇನು ಮಾಡೋಕ್ಕಾಗಲ್ಲ ಮುಂದೆ ಈಗ ಹೇಗಿದ್ದರೂ ಇವಾಗ ಕರ್ನಾಟಕ ರತ್ನ ಕೊಡೋ ಅಂಥದ್ರಿಂದ ಇದೊಂದು ಸರ್ಕಾರಿ ಗೌರವ ಅದರಿಂದ ಅದನ್ನು ಸೇರಿಸುವಂಥದ್ದಕ್ಕೆ ಏನು ಸಮಸ್ಯೆಗಳಾಗಲ್ಲ ಯಾರೋ ಪರ್ಸನ್ನ ಸೇರಿಸ್ಬೇಕಾದ್ರೆ 108 ವಿಘ್ನಗಳು ಬರ್ತದೆ ಪುನೀತ್ ರಾಜಕುಮಾರ್ಗೆ ಯಾವುದೇ ವಿಘ್ನಗಳಿಲ್ಲ ಅದರಿಂದ ಏನು ಸಮಸ್ಯೆ ಆಗಲ್ಲ ಅಂತ ನಾನು ಅನಿಸ್ತತೆ ಏನೇ ಆದರೂ ಮುಖ್ಯಮಂತ್ರಿಗಳ ಜೊತೆ ಶಿಕ್ಷಣ ಸಚಿವರ ಜೊತೆ ಚರ್ಚೆ ಮಾಡ್ತೀರಿ ನಮ್ಮೆಲ್ಲರ ಅಭಿಪ್ರಾಯ ಸೇರಬೇಕು ಅನ್ನೋದೇ ನಮ್ಮ ಅಭಿಪ್ರಾಯ